ಸ್ನೇಹಿತರೆ ಟಿಪ್ಪು ಸುಲ್ತಾನ್ ಮತ್ತು ರಣಾಂಗಣಕ್ಕೆ ಬಂದಿದ್ದಾನೆ ಬಿ ಜೆ ಪಿಯವರು ಎಳ್ಕೊಂಡು ಬಂದಿದ್ದಾರೆ ಬಿ ಜೆ ಪಿಯವ್ರಿಗೆ ಮಾಡೋಕ್ಕೇನೂ ಕೆಲಸ ಇಲ್ಲ ಆದಾಗ ಇಂತಹ ಯುದ್ಧಗಳನ್ನ ಶುರು ಮಾಡ್ತಾಯಿರ್ತಾರೆ ಮಾಡೋಕ್ಕೆ ಈ ಸರಿ ಮಾಡೋಕ್ಕೆ ಕೆಲಸ ಇಲ್ಲ ಅನ್ನೋದಕ್ಕಿಂತಲೂ ಆ ನೆರೆ ಹಾವಳಿನಲ್ಲಿ ತತ್ತರಿಸಿ ಹೋಗ್ತಿದ್ದಾರೆ ಜನ ಅನ್ನುವ ಸಮಯದಲ್ಲಿ ಜನ ಅಂದ್ಕೊಂಡಷ್ಟು ನಾವು ಇಲ್ಲ ಅಂತ ಬಿ ಜೆ ಪಿ ನಾಯಕರಿಗೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೇನು ಅವ್ರನ್ನ ನಾನು ಬ್ಲೇಮ್ ಮಾಡೋದಿಲ್ಲ ಅವ್ರದೇ ಸರ್ಕಾರ ಸೆಂಟ್ರಲಲ್ಲಿ ಇದೆಯಲ್ಲ ಅವರು ಎಷ್ಟು ಸ್ಪಂದಿಸಬೇಕೋ ಸ್ಪಂದಿಸ್ತಾ ಇಲ್ಲ ಆ ಸ್ಪಂದಿಸದೇ ಇದ್ದಾಗ ಏ ಕರ್ನಾಟಕ ಭಾರತೀಯ ಜನತಾದಳ ಮಾಡ್ಕೊಳ್ತೀವಿ ನಿಮ್ಮ ಸಹವಾಸ ಬೇಡ ಅನ್ನೋ ಹೇಳೋ ತಾಕತ್ತು ಒಬ್ಬ ಬಿ ಜೆ ಪಿ ನಾಯಕರು ನನಗಂತೂ ಕಾಣಿಸ್ತಿಲ್ಲ ಅವರಿಗೆ ನಿಮಗೆ ಬೇರೆ ಬೇರೆ ಇದಕ್ಕೆ ಹಣ ವ್ಯಯ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ ವಿದೇಶಗಳನ್ನ ಸುತ್ತಕ್ಕೆ ಇದೆ ಆದರೆ ಇದಕ್ಕೆ ಮಾಡೋಕ್ಕಾಗ್ತಾ ಇಲ್ಲವಾ ಜನ ಸಾಯ್ತಾ ಇದ್ದಾರೆ ಅವರು ತಪ್ಪಲ್ಲ ಅದು ಪ್ರಕೃತಿ ವಿಕೋಪದಿಂದ ಸಾಯ್ತಾ ಇದ್ದಾರೆ ಅವ್ರಿಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಅವ್ರಿಗೆ ಸಹಾಯ ಹಸ್ತ ನೀಡಬೇಕು ಅಂತ ಅವ್ರು ಹೇಳೋಷ್ಟು ಶಕ್ತಿ ಕಾಣಿಸ್ತಿಲ್ಲ ಆ ಇದ್ದಾಗ ಏನು ಮಾಡ್ತಾ ಇದ್ದಾರೆ ಇದನ್ನು ಹೇಳ್ಕೊಂಬಂದಿದ್ದಾರೆ ಹೇಳ್ಕೊಂಬಂದಿರೋದಕ್ಕೆ ಯಾಕೆಂದರೆ ಇವರು ಸರ್ಕಾರ ಬಂದಾಗಲೇ ಮೂರು ನಾಲ್ಕು ತಿಂಗಳಾಯಿತು ಹಿಂದೂ ಟಿಪ್ಪು ಜಯಂತಿಯನ್ನು ನೀವು ವಜಾ ಮಾಡಿದ್ರಿ ಗುಡ್ ಸರ್ಕಾರ ಬೇ ಅಗತ್ಯವೇ ಇಲ್ಲದೇ ಇದ್ದ ಒಂದು ಜಯಂತಿಯನ್ನು ಸಿದ್ದರಾಮಯ್ಯ ಶುರು ಮಾಡಿಸಿದರು ಆ ಟಿಪ್ಪು ಜಯಂತಿ ಮಾಡದೇ ಇದ್ದರೂ ಸಹ ಮುಸ್ಲಿಂ ಸಮುದಾಯ ಅವ್ರ ಜೊತೆ ಇರ್ತಾ ಇತ್ತು ಯಾವ ಕಾರಣಕ್ಕೂ ಇವ್ರ ಜೊತೆ ಹೋಗ್ತಿರ್ಲಿಲ್ಲ ಬಿ ಜೆ ಪಿ ಜೊತೆ ಆದರೂ ಅದು ಏನಿಸ್ತೋ ಗೊತ್ತಿಲ್ಲ ಅದರ ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗಿ ಕಣ್ಣು ತೆರಳಲು ಅವರು ಟಿಪ್ಪು ಜಯಂತಿ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ರು ಮಾಡಿದ್ರ ಮೂಲಕ ಟಿಪ್ಪುವನ್ನು ಯಾರೋ ಇಷ್ಟಪಡ್ತಾರೋ ಅಥವಾ ಆ ಕೋಮು ಆತ ಯಾವ ಕೋಮಿಗೆ ಸೇರಿದ್ನೋ ಆ ಕೋಮನ್ನು ಬೆಳೆಸೋದಕ್ಕಿಂತ ಹೆಚ್ಚಿಗೆ ಅದನ್ನ ದ್ವೇಷಿಸ್ತಾರಲ್ಲ ಅವನನ್ನು ಹತಾರವಾಗಿ ಬಳಸ್ಕೊಳ್ತಾರಲ್ಲ ಅಲ್ಪಸಂಖ್ಯಾತರನ್ನು ಖಂಡಿಸೋದಕ್ಕೆ ಟೀಕಿಸೋದಕ್ಕೆ ಅವ್ರನ್ನ ಶಕ್ತಿಗೊಳಿಸೋದ್ರು ಇಟ್ಸ್ ಓಕೆ ನೀವು ಬಂದ ತೆಗೆದ್ರಿ ಟಿಪ್ಪು ಜಯಂತಿ ಟಿಪ್ಪು ಜಯಂತಿ ತೆಗೆದೋದಕ್ಕೆ ಅಂತಹ ಪ್ರತಿಭಟನೆ ಎಲ್ಲೂ ವ್ಯಕ್ತ ಆಗಲಿಲ್ಲ ಆದರೆ ಈಗ ಪಠ್ಯಪುಸ್ತಕಗಳಿಂದ ತೆಗಿಯ ಕೊಳ್ತಿದ್ದೀರಿ ಪಠ್ಯಪುಸ್ತಕದಿಂದ ತೆಗಿಯಬೇಕಾದ್ರೆ ನೀವು ಕೊಡ್ತಾ ಇರೋ ಸಂದೇಶ ಏನು ಅಪ್ಪಚ್ಚು ರಂಜನ್ ಹೇಳಿದ್ರು ನಮ್ಮ ಕೊಡವರಿಗೆ ಆತನಿಂದ ಬಹಳ ಅನ್ಯಾಯ ಆಗಿದೆ ಹಿಂಸಾಚಾರ ಆಗಿದೆ ಕ್ರೌರ್ಯವನ್ನು ಎಸಗಿದಾನೆ ಅವನು ಹಿಂದೂಗಳನ್ನು ಮತಾಂತರಗೊಳಿಸಿದ್ದಾನೆ ಮತ್ತು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾನೆ ಅದಕ್ಕೆ ಪೂರಕವಾಗಿ ಕೆಲವು ಟಿಪ್ಪುನೇ ಬರೆದಿದ್ದಾನೆ ಅಂತ ಹೇಳುವ ಪತ್ರಗಳನ್ನು ಕ ಸಹ ಉಲ್ಲೇಖಿಸ್ತಿದ್ದೀರಿ ನಾನು ಅಪ್ಪಚ್ಚು ರಂಜನ್ ಅವ್ರನ್ನ ಮತ್ತು ಅದರ ಮೂಲಕ ಬಿ ಜೆ ಪಿ ಸರ್ಕಾರವನ್ನು ಕೆಲವು ಪ್ರಶ್ನೆಗಳನ್ನ ಅವ್ರನ್ನ ಕೇಳಬೇಕು ಅಂತಿದ್ದೀನಿ ನಾನು ಟಿಪ್ಪು ಸಾಕಷ್ಟು ಜನ ಕೊಡವರನ್ನ ಮತಾಂತರಗೊಳಿಸಿದ ಎಸ್ ನಾನು ಅದನ್ನು ಸುಳ್ಳು ಅಂತ ಅನ್ನೋಕ್ಕೆ ಹೋಗೋದಿಲ್ಲ ನಾನು ಅದನ್ನು ಆಳುವಾಗ ಅಧ್ಯಯನ ಮಾಡಿಲ್ಲ ಅದು ಅಪ್ಪಚ್ಚು ಜನ ಕೊಡವರೇ ಹೇಳುವಾಗ ಸತ್ಯ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟಿಪ್ಪು ಆಳಿದ್ದು ಸಾವಿರದ ಏಳ್ನೂರ ಎಂಬತ್ತ ಎರಡರಿಂದ ಸಾವಿರದ ಏಳ್ನೂರ ತೊಂಬತ್ತ ಒಂಬತ್ತರವರೆಗೆ ಹದಿನೇಳು ವರ್ಷಗಳ ಕಾಲ ಆ ಹದಿನೇಳು ವರ್ಷಗಳಲ್ಲಿ ಈ ಕೊಡವರು ಮತ್ತು ಕೇರಳ ತಾವಂಕೂರ್ ಇಲ್ಲೆಲ್ಲ ಯುದ್ಧ ಮಾಡಿದ್ದು ಸಾವಿರದ ಒಂಬೈ ಏಳುನೂರ ಎಂಬತ್ತ ನಾಲ್ಕು ಮತ್ತು ಎಂಬತ್ತಾರರ ಅವಧಿಯಲ್ಲಿ ಆ ಅವಧಿಯಲ್ಲೇ ಈತ ಒಂದು ಇನ್ನೂರು ಬ್ರಾಹ್ಮಣರನ್ನು ಮತಾಂತರಗೊಳಿಸಿದ ಮತ್ತು ಸಾಕಷ್ಟು ಜನ ಹಿಂದೂಗಳಿಂದ ಮತಾಂತರಗೊಳಿಸಿದ ಅಂತ ಎಲ್ಲ ಕಡೆ ಉಲ್ಲೇಖಗಳು ಕಂಡು ಬರ್ತಾ ಇರೋದು ಅಟ್ ದ ಸೇಮ್ ಟೈಮ್ ಅವ್ನು ಮಾಡೋ ದೊಡ್ಡ ಕೆಲಸದ ವಿಷಯ ಈಗ ಬೇಡ ಅಷ್ಟನ್ನೇ ಇಟ್ಕೊಳ್ಳೋಣ ಸಾವಿರದ ಏಳ್ನೂರ ತೊಂಬತ್ತ ಎರಡರ ನಂತರ ಅವನು ಯಾವ ಕಾರಣಕ್ಕೂ ಯಾರ ಮೇಲೂ ಯುದ್ಧಕ್ಕೂ ಹೋಗಲಿಲ್ಲ ಮಾಂಡಲಿಕರ ಮೇಲೆ ಅಥವಾ ಸಣ್ಣ ಸಂಸ್ಥಾನಗಳ ಮೇಲೆ ಯಾಕೆಂದರೆ ಮೂರನೇ ಮಹಾಯುದ್ಧದಲ್ಲಿ ಅವನು ಸೋಲ್ತಾನೆ ಹೀನಾಯವಾಗಿ ಸೋಲ್ತಾನೆ ಹೀನಾಯವಾಗಿ ಸೋತು ಅದಕ್ಕೆ ದಂಡ ಕಟ್ಟಿಕೊಡೋ ಸಂದರ್ಭ ಬಂದಾಗ ಅದನ್ನು ಕಟ್ಟೋವರೆಗೂ ಮೂರು ಕೋಟಿ ಕಟ್ಟೋವರೆಗೂ ಹಣ ಕಡ ಕೊಡೋವರೆಗೂ ತನ್ನ ಮಕ್ಕಳುಗಳನ್ನು ಗಂಡು ಮಕ್ಕಳುಗಳನ್ನು ಒತ್ತೆಯಾಳಾಗಿ ಇಡ್ತಾನೆ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲೇ ಅವನದಿತ್ತಲ್ಲ ಅವನ ಎಷ್ಟೋ ಅಧಿಕಾರ ಅದರ ಸಾಮರ್ಥ್ಯ ಸಾಕಷ್ಟು ಕುಂದಿ ಹೋಗಿರುತ್ತೆ ಕುಗ್ಗಿ ಹೋಗಿರುತ್ತೆ ಅಪ್ಪಚ್ಚು ಅವರೇ ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರು ಎಂಬತ್ತ ನಾಲ್ಕರಲ್ಲೇ ಮಾಡಿದಾನೆ ತಿಳ್ಕೊಳ್ಳೋಣ ಕೊಡವ್ರನ್ನ ಮತಾಂತರಗೊಳಿಸಿದ್ದಾನೆ ಸಾವಿರದ ಏಳ್ನೂರ ಎಂಟು ವರ್ಷಗಳ ನಂತರ ಅವನು ಕೆಳಕ್ಕೆ ಬೀಳ್ತಾನಲ್ಲ ಅವನ ಶಕ್ತಿ ಕುಂದು ಹೋಗುತ್ತಲ್ಲ ಆಗ ನೀವು ಯಾಕೆ ಪ್ರತಿಭಟಿಸಲಿಲ್ಲ ಇವತ್ತು ಯಾಕೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಎಲ್ಲ ಶುರುವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಅದಕ್ಕೆ ಮುಂಚೆ ಇದೆಲ್ಲ ಇರಲಿಲ್ಲ ಆ ಎಂಟು ವರ್ಷಗಳ ನಂತರ ನಮ್ಮ ಜನಗಳನ್ನು ಮತಾಂತರಗೊಳಿಸಿದೀಯಾ ಧರ್ಮಾಂತರಗೊಳಿಸಿದ್ದೀಯಾ ಅದು ಕ್ರೌರ್ಯದಿಂದ ಹಿಂಸೆ ಎಸಗಿ ಬಲಾತ್ಕಾರದಿಂದ ಮತಾಂತರಗೊಳಿಸಿದ್ದೀಯಾ ಅಂತ ಅವತ್ತು ಯಾಕೆ ನೀವು ಫೈಟ್ ಮಾಡಲಿಲ್ಲ ಮತ್ತು ಎಲ್ಲ ಇಡೀ ಕೊಡವ ಜನಾಂಗವನ್ನೇ ಆತ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ನಿಮ್ಮಂಥವರು ಇವತ್ತು ಬಹುಸಂಖ್ಯಾತರಾಗಿದ್ರು ಕೊಡವರಲ್ಲಿ ನೀವು ಎಷ್ಟೇ ನೀವು ಉತ್ಪ್ರೇಕ್ಷಿತ ಅಂಕಿ ಸಂಖ್ಯೆಗಳನ್ನ ಅಂಕಿ ಸಂಖ್ಯೆಗಳನ್ನ ಕೊಟ್ಟರು ಆ ಅಂಕಿಗಳಿಗಿಂತಲೂ ಹೆಚ್ಚು ನೀವು ಮುಸ್ಲಿಮರಿಗಿಂತಲೂ ಹೆಚ್ಚು ಕೊಡವ ಮುಸ್ಲಿಮರಿಗಿಂತಲೂ ಹೆಚ್ಚು ಕೊಡವ ಹಿಂದೂಗಳಿದ್ದೀರಿ ನೀವು ಹಿಂದೂಗಳು ಅನ್ನೋದಕ್ಕೂ ಆಗೋದಿಲ್ಲ ಆ ಬುಡಕಟ್ಟೆ ಬೇರೆ ಒಂದು ವಿಶಿಷ್ಟವಾದ ಬುಡಕಟ್ಟು ಕೊಡವ ಬುಡಕಟ್ಟು ಕೊಡವ ಜನಗಳು ಇದ್ದೀರಿ ಕನ್ವರ್ಟ್ ಆಗದೇ ಇರೋರು ಅವತ್ತು ನೀವು ಯಾಕೆ ಗಲಾಟೆ ಮಾಡಲಿಲ್ಲ ನಿಮಗೆ ಸಾಮರ್ಥ್ಯ ಇರಲಿಲ್ವ ಹ್ಞೂ ನಿಮಗೆ ಯಾರು ಕನ್ವರ್ಟ್ ಆಗಿಲ್ವೋ ಅವರಿಗೆ ಬ್ರಿಟಿಷರು ಇವನನ್ನು ಸೋಲ್ಸಿದ್ರು ಮೂರನೇ ಮಹಾಯುದ್ಧ ಅಂದ ನಂತರವೂ ನಿಮಗೆ ಸಾಮರ್ಥ್ಯ ಇರಲಿಲ್ವ ಆಗ ನೀವು ಯಾಕೆ ನೀವು ಮತ್ತು ಟ್ರಾವೆಲ್ ಕೋರ್ ಹಾಗೆ ಇದ್ದ ಆ ಮಹಾರಾಜರುಗಳು ಬೇರೆಯವರೆಲ್ಲ ಸೇರಿ ಇವನ ವಿರುದ್ಧ ನಮ್ಮ ಧರ್ಮೀಯರನ್ನು ಧರ್ಮಭ್ರಷ್ಟಗೊಳಿಸಿದ್ದಾನೆ ಅಂತ ದಂಗೆ ಹೇಳಲಿಲ್ಲ ಆಗ ದಂಗೆ ಎದ್ದಿದ್ರೆ ನಿಮಗೆ ಮರಾಠ ಸಮ ಇತ್ತು ಆಮೇಲೆ ಹೈದರಾಬಾದ್ ನಿಜಾಮ ಮುಸ್ಲಿಮ್ ಆದರೂ ಸಹ ಅವನ ಬೆಂಬಲ ಆಯಿತು ಬ್ರಿಟಿಷರ ಬೆಂಬಲ ಆಯಿತು ಯಾಕೆ ನೀವು ಮಾಡಲಿಲ್ಲ ಇದು ಒಂದು ಅಂದರೆ ಕ್ರೌರ್ಯಕ್ಕೆ ಬಲಾತ್ಕಾರಕ್ಕೆ ಹಿಂಸಾಚಾರಕ್ಕೆ ಸಿಲುಕಿ ಬದುಕನ್ನಾಗಲಿ ಬದುಕನ್ನು ಬಿಡಿ ಸತ್ತೋಗಿರೋದು ಬೇರೆ ಧರ್ಮವನ್ನು ಮತಾಂತರಗೊಳ್ಳೋನು ಇದನ್ನಲ್ಲ ಅವನು ಶೋಷಿತ ಇವನು ಶೋಷಕ ಟಿಪ್ಪು ಸುಲ್ತಾನ್ ಶೋಷಕ ಇವರ ಧರ್ಮವನ್ನು ಶೋಷಿಸಿದ್ದಾನೆ ನೀವು ಮಾತ್ರ ಮಾತನಾಡ್ತಾ ಇದ್ದೀರಲ್ಲ ಆ ಕಣ್ಮಾರಲ್ಲ ಮತಾಂತರ ಗುಂಡ್ರಲ್ಲ ಅವರು ಯಾಕೆ ಮಾತನಾಡಲಿಲ್ಲ ಆ ಸಮಯದಲ್ಲಿ ಕಡೆಯ ಪಕ್ಷ ಈ ಸಾವಿರದ ಏಳ್ನೂರ ತೊಂಬತ್ತ ಒಂಬತ್ತರಲ್ಲಿ ಅವನು ಸತ್ತ ನಂತರ ನಮ್ಮನ್ನು ಧರ್ಮ ಭ್ರಷ್ಟಗೊಳಿಸಿದ ನಾವು ಮತ್ತೆ ಹಿಂದಕ್ಕೆ ಹೋಗ್ತೀವಿ ನಾವು ಮತ್ತೆ ಕೊಡವರಾಗ್ತೀವಿ ಅಥವಾ ಸನಾತನಿಗಳಾಗ್ತೀವಿ ಹಿಂದೂಗಳ ಬ್ರಾಹ್ಮಣರಾಗ್ತೀವಿ ನಾವು ಯಾವ ಜಾತಿಯಿಂದ ಬಂದರೆ ಆ ಜಾತಿಗೆ ಹೋಗ್ತೀವಿ ಹಿಂದೂಗಳಾಗ್ತೀವಿ ಅಂತ ಯಾಕೆ ಗಲಾ ಗಲಾಟೆ ಮಾಡಿಲ್ಲ ಒಂದಾದರೂ ರೆಕಾರ್ಡ್ ಇದೆಯಾ ಹಾಂ ಯಡಿಯೂರಪ್ಪನವರೇ ಸುರೇಶ್ ಕುಮಾರ್ ಅವರೇ ದಯವಿಟ್ಟು ಸರ್ಕಾರ ನಿಮ್ಮದು ನಿಮಗೆ ಎಲ್ಲ ರೀತಿಯ ಇದಿರುತ್ತೆ ಸಾಧ್ಯತೆಗಳಿರುತ್ತೆ ದಯವಿಟ್ಟು ನನಗೆ ಹೇಳಿ ಯಾರಾದರೂ ಆ ಸಮಯದಲ್ಲಿ ಅಟ್ಲೀಸ್ಟ್ ಕಡೆಯ ಪಕ್ಷ ಬರೆದಿದಾರಾ ದಾಖಲಿಸಿದಾರಾ ನನ್ನ ಧರ್ಮಭ್ರಷ್ಟ ಅದೆ ನಾನು ನನಗೆ ಅದರಿಂದ ಕಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ ಸಂಕಟ ಆಗ್ತಿದೆ ಯಾತನೆ ಆಗ್ತಿದೆ ಅಂತ ಯಾರಾದರೂ ಒಂದೇ ಒಂದು ಒಂದೇ ಒಂದು ಉಲ್ಲೇಖ ಇದೆಯಾ ಒಂದು ಕವನ ಇದೆಯಾ ಅಥವಾ ಎಲ್ಲಾದರೂ ಅವನು ಹೇಳಿಕೊಂಡ ಬೀದಿಗಳಲ್ಲಿ ಅನ್ನುವ ಒಂದು ನಿದರ್ಶನಗಳಿದೆಯಾ ಯಾಕೆ ಅವರು ಯಾರೂ ಮಾತಾಡಿಲ್ಲ ಇನ್ನೂರು ವರ್ಷ ಭಾಳ ಹಳೇದಲ್ಲ ನೀವು ಇನ್ನೂರು ವರ್ಷದ ಹಿಂದಿನ ಇತಿಹಾಸವನ್ನು ಕೆದಕ್ತಾ ಇದ್ದೀರಿ ಗುಡ್ ಫೇರ್ ಬಟ್ ಅವ್ರು ಯಾಕೆ ಬರ್ತಾ ಇಲ್ಲ ನಾವು ಕನ್ವರ್ಟ್ ಆಗಿದ್ದು ತಿಪ್ಪು ಸುಲ್ತಾನನ ಬಲಾತ್ಕಾರದಿಂದ ಅಂತ ಒಬ್ಬರೂ ಕೂಡ ಇವತ್ತಿಗೂ ಬಂದಿಲ್ಲಲ್ಲ ಯಾಕೆ ಸರಳ ಉತ್ತರ ತುಂಬ ಇದು ಮಾಡಬೇಕಾಗಿಲ್ಲ ಅಪ್ಪಚ್ಚೂರನ ಅವರೇ ನಿಮ್ಮ ವಿದ್ಯೆ ನನಗೆ ಗೊತ್ತಿಲ್ಲ ಎಷ್ಟು ವಿದ್ಯಾವಂತರು ನೀವು ಅಂತ ಆದರೆ ಎಮ್ ಎಲ್ ಎ ಆಗಬೇಕಾದ್ರೆ ಶಾಸಕ ಆಗಬೇಕಾದ್ರೆ ಶಾಸನಗಳನ್ನ ರಚಿಸಬೇಕಾದ್ರೆ ಕನಿಷ್ಠ ತಿಳಿವಳಿಕೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಲ್ಲಿ ಈಡಾದ್ರಲ್ಲ ಅವರ ದಬ್ಬಾಳಿಕೆಗೆ ಈಡಾದ್ರಲ್ಲ ಆದರೆ ಒಂದೇ ಒಂದು ಕೂಡ ಇದುವರೆಗೂ ಧ್ವನಿ ಬಂದಿಲ್ಲ ಅದಕ್ಕೆ ನೀವು ಹೇಳಬಹುದು ಹಿಂದೂ ಧರ್ಮದಲ್ಲಿ ಮತ ಭ್ರಷ್ಟರಾದರೂ ಹಿಂದಕ್ಕೆ ಬರೋ ಹಾಗಿಲ್ಲ ಆ ಕಾರಣಕ್ಕೆ ಅವರು ಬರಲಿಲ್ಲ ನರಡ್ತಾ ಇದ್ರು ಅಂತಲೂ ಹೇಳಬಹುದು ಬೇಡ ಕ್ರಿಶ್ಚಿಯಾನಿತಿಗೆ ಹೋಗ್ಬೋದಾಗಿತ್ತಲ್ಲ ಎಲ್ಲರೂ ಹೋಗ್ತಾ ಇದ್ರು ಆಳುವ ವರ್ಗಗಳ ಜೊತೆ ಇವತ್ತೇ ನೋಡಿ ಬಿ ಜೆ ಪಿಗೆ ಹೇಗೆ ಹೇಗೆ ಎಲ್ಲ ಬರ್ತಿದ್ದಾರೆ ನೆನ್ನೆ ಮೊನ್ನೆ ಬಿ ಜೆ ಪಿ ಬಳಿದಿದ್ದವರೆಲ್ಲ ಬಿ ಜೆ ಪಿ ಬಗ್ಗೆ ಎಷ್ಟು ಸಾಂತ್ವನದ ಮಾತುಗಳನ್ನ ಆಡ್ತಿದ್ದಾರೆ ಮೆಚ್ಚುಗೆ ಮಾತುಗಳ ಆಡ್ತಿದ್ದಾರೆ ಇನ್ನು ಆ ಕಾಲದಲ್ಲಿ ಕೇಳಬೇಕಾ ಹಾಂ ಕ್ರಿಶ್ಚಿಯಾನಿಟಿ ಯಾಕೆ ಅವ ಕನ್ವಲ್ಟ್ ಆಗಲಿಲ್ಲ ಬಿಡಿ ನಮ್ಗೆ ಹೆಂಗೋ ಮುಸ್ಲಿಮ್ರಾಗ್ಬಿಟ್ಟಿದೀವಿ ಇನ್ನು ಕ್ರಿಶ್ಚಿಯಾನಿಟಿ ಹೋದ್ರೂ ಹಿಂದೂಗಳಾಗಲ್ಲ ಅನ್ನೋ ಸಂಕಟದಿಂದ ಆಗದೇ ಇರಬಹುದು ಕಡೆಯ ಪಕ್ಷ ಬೌದ್ಧರಾಗಿ ಯಾಕೆಂದರೆ ಅದು ಹಿಂದೂ ಧರ್ಮದ ಶಾಖೆಯ ರೀತಿಯೇ ಇದೆ ಹಿಂದೂ ಸ್ಥಾನದಲ್ಲೇ ಸ್ಥಾಪಿತವಾದ ಧರ್ಮ ಬೌದ್ಧರಾಗಿ ಯಾಕೆ ಕನ್ವರ್ಟ್ ಆಗಲಿಲ್ಲ ಇಲ್ಲೇ ಆದ ಒಂದು ಸಿಖ್ ಜನಾಂಗಕ್ಕೆ ಯಾಕೆ ಕನ್ವರ್ಟ್ ಆಗಲಿಲ್ಲ ಯಾಕೆ ಮುಸ್ಲಿಮರಾಗಿ ಉಳ್ಕೊಂಡ್ರು ಅಲ್ಲಿ ನಮಗೆ ಕಾಣುವ ಸತ್ಯ ಒಂದೇ ಒಂದೇ ಅಪ್ಪ ಚೋರಂಜನ್ ಅವರೇ ದಯವಿಟ್ಟು ಆಲೋಚನೆ ಮಾಡಿ ಮಾತನಾಡಿ ಅಥವಾ ನೀವು ಮಾತಾಡ್ತೀರಿ ಅಂತ ಹೇಳಿ ನಾನು ಮಾತನಾಡ್ತೀನಿ ಮುಖಾಮುಖಿಯಾಗಿ ಮಾತಾಡೋಣ ಆಗ್ತಾ ಒಂದೇ ಕನ್ವಲ್ತಾದ ಜನಗಳು ಆಮಿಷಕ್ಕೊಳಗಾಗಿರಬಹುದು ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ ಇವತ್ತು ಕೂಡ ಆಮಿಷಕ್ಕೆ ಒಳಗಾಗಿ ಆಗ್ತಾ ಇರಬಹುದು ಯಾಕೆಂದರೆ ಬದುಕು ದೊಡ್ಡದು ಬದುಕನ್ನು ಉತ್ತಮಗೊಳಿಸ್ಕೊಳ್ಳೋದಕ್ಕೆ ಆಮಿಷ ಹೊಡೆದಾಗ ಆಗಿ ಆಗಿರಬಹುದು ಬಲಾತ್ಕಾರ ಅಥವಾ ಹಿಂಸಾಚಾರದಿಂದ ಆಗಿಲ್ಲ ಅದು ಸುಳ್ಳು ಅದನ್ನು ತೆಗೀರಿ ಆ ರೀತಿ ಇದ್ದಿದ್ದರೆ ಆ ಬಲಾತ್ಕಾರದಿಂದ ಆದ ಜನಗಳು ಮಾತನಾಡಬೇಕಾಗಿತ್ತು ನೀವಲ್ಲ ನೀವು ಯಾಕೆ ಮಾತಾಡ್ತಿದ್ದೀರಿ ಅವತ್ತೂ ಕೂಡ ಅವ್ರನ್ನ ಮಾತಾಡೋಕ್ಕೆ ಹೇಳಿಲ್ಲ ಯಾರೂ ಅಥವಾ ಮಾತಾಡಬೇಡ ಅಂತ ಹೇಳಿಲ್ಲ ಮಾತಾಡಿಲ್ಲ ಇವತ್ತೂ ಅವ್ರು ಇಲ್ಲ ಯಾರಾದರೂ ಒಂದಷ್ಟು ಜನ ಬರಬೇಕಲ್ವಾ ನೀವೆಲ್ಲ ಬೆಂಬಲ ಮಾಡ್ತಿದ್ದೀರಿ ಸರ್ಕಾರಗಳು ಬೆಂಬಲ ಮಾಡ್ತವೆ ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿ ಇದೆ ಅಂತ ಬರಬೇಕಾಗಿತ್ತು ನನ್ನ ಕಣ್ಣುಗಂತೂ ಒಬ್ಬರು ಕಾಣಿಸಿಲ್ಲ ನಿಮಗೇನೂ ಕಾಣಿಸಿದ್ರೆ ದಯವಿಟ್ಟು ಹೇಳಿ ಇದು ಒಂದು ಎರಡನೇದು ಆತ ಅಷ್ಟು ಉಗ್ರವಾಗಿ ಹಿಂದೂಗಳ ವಿರುದ್ಧ ಇದ್ದಿದ್ದರೆ ಆ ಶೃಂಗೇರಿ ಸಂಸ್ಥಾನ ಕೊಲ್ಲೂರು ಸಂಸ್ಥಾನ ಆ ರೀತಿ ನೂರ ಐವತ್ತಾರು ದೇವಸ್ಥಾನಗಳಿಗೆ ದತ್ತಿ ಯಾಕೆ ಕೊಟ್ಟಿದ್ದ ಸಹಾಯ ಹಸ್ತ ಯಾಕೆ ಚಾಚಿಸ್ತಾ ಇದ್ದ ಅದಕ್ಕೆ ನಿಮ್ಮವ್ರು ಏನು ಹೇಳ್ತಾರೆ ಯಾರು ನಮ್ಮ ಚಿದಾನಂದ ಮೂರ್ತಿ ಅವ್ರ ಬಗ್ಗೆ ಅಪಾರ ಗೌರವ ಇದೆ ನಮಗೆ ವಿದ್ವಾಂಸರು ವಿದ್ವಾಂ ನಿಜವಾಗಲೂ ವಿದ್ವ ನಿಜವಾಗಿಯೂ ವಿದ್ವಾಂಸರು ಆದರೆ ತಿಳಿದು ಅವರು ತಪ್ಪುಗಳನ್ನ ಮಾತನಾಡ್ತಿದ್ದಾರೆ ಸುಳ್ಳನ್ನು ಹೇಳ್ತಿದ್ದಾರೆ ಅವರು ಹೇಳ್ತಾರೆ ಬಹುಸಂಖ್ಯಾತರಿಗೆ ಹೆದರಿ ಭೀತಿಯಿಂದ ಈಗ ಬ್ರಿಟಿಷ್ನವ್ರು ಬೇರೆ ಯುದ್ಧ ಮಾಡ್ತಿದ್ರು ಮರಾಠರು ವಿರೋಧ ಆಗಿದ್ದರು ಆ ಕಾರಣಕ್ಕೋಸ್ಕರ ಹಿಂದೂಗಳನ್ನ ಒಲಿಸ್ಕೊಳ್ಳೋದಕ್ಕೆ ನೂರ ಐವತ್ತಾರು ದೇವಸ್ಥಾನಗಳಿಗೆ ಆತ ದತ್ತಿ ಕೊಡ್ತಿದ್ದ ಓಕೆ ಸರ್ ದೊಡ್ಡ ದೊಡ್ಡವ್ರು ಮಾತಾಡ್ತಿದ್ದೀರಿ ಒಪ್ಕೊಳ್ತೀನಿ ನಾನು ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅಂತಹ ಭೀತಿ ಇದ್ದ ವ್ಯಕ್ತಿ ಬಹುಸಂಖ್ಯಾತರ ಬಗ್ಗೆ ಅಷ್ಟು ಭೀತಿ ಇದ್ದ ವ್ಯಕ್ತಿ ಮತಾಂತರದಂತಹ ಕೆಲಸಕ್ಕೆ ದುಷ್ಟ ಸಾಹಸಕ್ಕೆ ಯಾಕೆ ಕೈ ಹಾಕ್ತಿದ್ದ ಅಲ್ಲಿ ಯಾಕೆ ಭೀತಿ ಹೋಗ್ತಿತ್ತು ಇಲ್ಲ ನೀವು ಹೇಳ್ತೀರಿ ಎರಡರಲ್ಲಿ ಒಂದು ಸತ್ಯ ಆಗಿರುತ್ತೆ ಎರಡೂ ಸತ್ಯ ಆಗಿರೋಕ್ಕಾಗಲ್ಲ ಬಹುಸಂಖ್ಯಾತರ ಬಗ್ಗೆ ಭೀತಿ ಇದ್ದರೆ ಅವನು ಖಂಡಿತ ಈ ಬಲಾತ್ಕಾರದ ಮತಾಂತರಕ್ಕೆ ಹೋಗ್ತಾ ಇರಲಿಲ್ಲ ಅಥವಾ ಅವ್ರು ಕೊಟ್ಟಿರೋದೇ ಸುಳ್ಳು ಅಂತ ಅನ್ನೋದಾದರೆ ಅವರನ್ನೂ ಕೂಡ ಮತಾಂತರಗೊಳಿಸೋಕೆ ಯತ್ನಿಸಬಹುದಾಗಿತ್ತು ಶೃಂಗೇರಿ ಮಠಾಧೀಶರನ್ನು ಶೃಂಗೇರಿ ಜನಗಳನ್ನು ಬೇರೆ ಹಿಂದೂಗಳನ್ನ ಯಾಕೆ ಮತಾಂತರಗೊಳಿಸಲಿಲ್ಲ ಕೊಡಬರ ಮೇಲೆ ಆತ ಬಲಾತ್ಕಾರ ತೋರಿಸುವಷ್ಟು ಶಕ್ತಿ ಸಾಮರ್ಥ್ಯ ಆಗಿದೆ ಅವನಿಗೆ ಟ್ರಾವಂಕೂರ್ನಲ್ಲಿ ಹೋಗಿ ಆ ಮಹಾರಾಜರ ವಿರುದ್ಧ ಶಕ್ತಿ ಸಾಮರ್ಥ್ಯ ಆಗಿದೆ ಇಲ್ಲಿ ಯಾಕೆ ತೋರ್ಸೋಕ್ಕಾಗಲಿಲ್ಲ ಇವರಿಗೆ ಎದುರ್ಕೊಂಡಿದ್ದನ್ನ ಅವನು ಇವರಿಗೆ ಬೆದರಿದಾನೆ ಅಂದರೆ ಅಲ್ಲೂ ಬೆದರಿಬೇಕಾಗಿತ್ತಲ್ಲ ಯುದ್ಧ ಆಡ್ತಿದ್ವಿ ಯುದ್ಧ ಆಡೋದು ನನ್ನ ಧರ್ಮ ಯುದ್ಧ ಆಡೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ ಬಹುಶಃ ಅವರೆಲ್ಲರೂ ಮರಾಠರ ಜೊತೆ ಅಥವಾ ಬ್ರಿಟಿಷರ ಜೊತೆ ಒಪ್ಪಂದ ಮಾಡ್ಕೊಂಡಿರಬಹುದು ಬೇರೆ ಬೇರೆ ವಿಷಯಗಳಿರಬಹುದು ಆದರೆ ಮತಾಂತರ ನನ್ನ ಧರ್ಮ ಅನ್ನೋ ಕಾರಣಕ್ಕೆ ಹೋಗಿದ್ದಿದ್ರೆ ಹತ್ತಿರ ಇರೋ ಶ್ರೀರಂಗಪಟ್ಟಣದಲ್ಲಾಗಲಿ ಹತ್ತಿರ ಸುತ್ತಮುತ್ತ ಇದ್ದ ನಗರ ಹಳ್ಳಿಗಳಲ್ಲಾಗಲಿ ಯಾಕೆ ಮಾಡಿಲ್ಲ ಅವನು ಇಲ್ಲಿ ಬೆದ್ರ್ದವನಿಗೆ ಅಲ್ಲಾಕೆ ಬೆದರಿಕೆ ಹೊರಟೋಗುತ್ತೆ ಗೊತ್ತಾಗೋದಿಲ್ವಾ ಇದು ಸುಳ್ಳು ಅಂತ ಹಾಂ ಇದನ್ನು ಬಿಡಿ ಇದರಿಂದ ಏನೂ ಆಗೋದಿಲ್ಲ ನೀವು ಪಠ್ಯ ಪುಸ್ತಕದಲ್ಲಿ ತೆಗೆದ್ರೆ ಏನರೇ ಆಗುತ್ತೆ ನಾನು ಟಿಪ್ಪು ಸಿನಿಮಾ ಮಾಡಬೇಕು ಅಂತ ಒಂದೂವರೆ ವರ್ಷ ಭಾಳಷ್ಟು ಅಧ್ಯಯನ ಮಾಡಿದೆ ಆಲ್ಮೋಸ್ಟ್ ಮುಂಬೈನಲ್ಲಿ ಬಹಳ ಜನ ಫಿಕ್ಸ್ ಆದರು ಸಂಜಯದ ಜೊತೆ ಎರಡು ಸಾರಿ ಮಾತನಾಡಿದೆ ಟಿಪ್ಪು ಸುಲ್ತಾನ್ ರೋಲ್ ಮಾಡಿಸೋದಕ್ಕೆ ಸಂಜಯ್ ಖಾನ್ ಮಾಡಿದ ಸೀರಿಯಲ್ನಲ್ಲಿ ವರ್ಕ್ ಮಾಡಿದ್ದವರು ಸಹಾಯಕ ನಿರ್ದೇಶಕರಾಗ ಕೊರು ಮುಂಬೈನಲ್ಲಿ ಬ್ಯಾಕ್ ಮಾಡೋದಕ್ಕೆ ಕೆಲವರು ಬಂದರು ಆದರೆ ಪಲ್ವಮ ಆಗೋಯಿತು ಅವರು ಹೇಳಿದರು ಅವರೆಲ್ಲ ಕೆಲವರು ಬಿ ಜೆ ಪಿ ಸಪೋರ್ಟರ್ಸ್ ಯಾಕೆ ನಿಮ್ಮ ಕರ್ನಾಟಕದಲ್ಲಿ ಏನೇ ಮಾತಾಡಲಿ ಇಡೀ ವರ್ಲ್ಡಲ್ಲಿ ಹೆಸರಿದೆ ಅವನಿಗೆ ಪ್ರಪಂಚದ ಎಲ್ಲ ಕಡೆ ತೊಗೊಂಡೋಗ್ಬೋದು ಕನ್ನಡ ಹಿಂದಿ ಇಂಗ್ಲೀಷ್ ಮಾಡೋಣ ಅಂದರು ಆಗ ನಾನು ಸ್ವಲ್ಪ ಅಲ್ಲ ಅಧ್ಯಯನ ಮಾಡಿರೋದು ತುಂಬ ಅಧ್ಯಯನ ಮಾಡಿದೆ ಆಗ ನಿಮ್ಮ ಪಠ್ಯಪುಸ್ತಕಗಳ ಪುಸ್ತಕಗಳ ಮೂಲಕ ನಾನು ಹೋಗಲಿಲ್ಲ ಪಚ್ಚು ರಂಜನ್ ಅವರೇ ಪಠ್ಯಪುಸ್ತಕಗಳಲ್ಲಿ ಪುಸ್ತಕಗಳಲ್ಲಿ ಏನಿದೆ ಅಲ್ಲಿ ಏನು ತಿಳಿಯುತ್ತೆ ನಮಗೆ ಆ ಮಕ್ಕಳಿಗೆ ಹೆಸರು ಬರುತ್ತಷ್ಟೇ ಇಂಥವ್ ಯುದ್ಧ ಬ್ರಿಟಿಷರ ಮೇಲೆ ಯುದ್ಧ ಮಾಡ್ದೆ ಆದರೆ ಅದನ್ನು ನೋಡ್ತಾ ಹೋದಾಗ ನಾನು ನಿಮಗೂ ಹೇಳ್ತೀನಿ ಮೊದಲು ನಮಗೆ ಸಿಗ್ತಾ ಇರಲಿಲ್ಲ ದಾಖಲೆಗಳು ಸಿಗ್ತಾ ಇರಲಿಲ್ಲ ಇವತ್ತು ಮದ್ರಾಸ್ ಆರ್ಮಿ ನೋಟ್ಸ್ ಅಂತ ಸಿಗುತ್ತೆ ಮದ್ರಾಸ್ ಆರ್ಮಿ ನೋಟ್ಸ್ ಅದರಲ್ಲಿ ಸೆವೆಂಟೀನ್ ಏಯ್ಟಿ ಟೂ ಇಂದ ಸೆವೆಂಟೀನ್ ನೈಂಟಿ ನೈನ್ವರೆಗೂ ಇವು ಕಡೆಯ ಪಕ್ಷ ಕೆಲವು ಒಂದು ಕಡೆ ಕೆಲವು ಕಡೆ ಒಂದು ಕೆಲವು ವಾರಗಳು ಮಿಸ್ ಆಗಿರ್ತಾವಷ್ಟೆ ಆದರೆ ಯುದ್ಧ ನಡೆಯುವ ಸಮಯದಲ್ಲಿ ಪ್ರತಿನಿತ್ಯ ಇವತ್ತೆಷ್ಟು ಜನ ಸತ್ರು ಎಷ್ಟು ಆಹಾರ ಇದಾಯಿತು ಎಷ್ಟು ಅಕ್ಕಿ ಬೇಳೆ ಖರ್ಚಾಯಿತು ಆ ಎಣ್ಣೆ ಖರ್ಚಾಯಿತು ಅದರಿಂದ ಶುರುವಾಗಿ ಎಷ್ಟು ಹೆಣ ಕೆಲವು ದಿನ ಬರೀ ಒಂಬತ್ತು ಹೆಣ ಕೆಲವು ದಿನ ಒಂಬೈನೂರು ಹೆಣ ಹೆಣ್ಣುಗಳು ಬಂದು ನಮ್ಮ ಹೆಣ್ಣುಗಳೆಷ್ಟು ಅವರ ಹೆಣ್ಣುಗಳೆಷ್ಟು ಅಂತ ಮದ್ರಾಸ್ ಆರ್ಮಿ ಮದ್ರಾಸ್ ಅಂತ ಇದ್ದಿದ್ದಾಗ ಮದ್ರಾಸ್ ರೆಜಿಮೆಂಟ್ ಯಾರ್ದು ಬ್ರಿಟಿಷ್ ಬ್ರಿಟಿಷ್ನವ್ರದ್ದು ಅಲ್ಲಿ ಎಲ್ಲರ ಹೆಸರುಗಳು ಕೆಲವು ಕಡೆ ಹೆಸರುಗಳು ಬರ್ತವೆ ಸತ್ತ ಸೈನಿಕರು ಯಾರು ಅಲ್ಲಿ ಬಹಳಷ್ಟು ಏನು ಅಂತ ಹೇಳಿದ್ರೆ ಟಿಪ್ಪು ಜೊತೆಯಲ್ಲಿ ಯುದ್ಧ ಮಾಡ್ತಾಯಿದ್ದವರು ತುಂಬ ಜನ ಹಿಂದೂಗಳಿದ್ದರು ಮತ್ತು ಟಿಪ್ಪುಗೆ ಎಷ್ಟು ಗೌರವ ಕೊಡ್ತಿದ್ರು ಬ್ರಿಟಿಷನವರು ಅಷ್ಟೇ ಗೌರವವನ್ನು ಪೂರ್ಣೆಯನಿಗೆ ಕೊಡ್ತಿದ್ರು ಮತ್ತು ಅದಕ್ಕಿಂತಲೂ ಸ್ವಾರಸ್ಯಕರ ಸಂಗತಿ ಅಂದರೆ ಟಿಪ್ಪು ಅತಿ ಹೆಚ್ಚು ಮನ್ನಣೆ ಕೊಡ್ತಾಯಿದ್ದು ಪೂರ್ಣೇಯ್ಯನಿಗೆ ದಿ ಏ ದಿವಾನಿ ದಿವಾನ ಅಂತ ಆಡಿ ಇದು ಮಾಡಿ ದಿವಾನ್ ಪೂರ್ಣಯ್ಯನಿಗೆ ದಿವಾನಿ ದಿವಾನ್ ಅಂತ ಹೀಗೆಲ್ಲ ಅವನು ತಮಾಷೆ ಮಾಡ್ತಿರ್ತಾನೆ ಅವೆಲ್ಲ ದಾಖಲೆಗಳು ಸಿಗ್ತವೆ ಮತ್ತು ಅವನನ್ನು ಏಕವಚನದಲ್ಲಿ ಸಂಬೋಧಿಸುವ ಶಕ್ತಿ ಇದ್ದದ್ದು ಪೂರ್ಣಯನಿಗೆ ಮಾತ್ರ ಮತ್ತು ನಾವು ಅಂದ್ಕೊಂಡಿದ್ದು ಆ ಸಂಪ್ರದಾಯಸ್ಥ ಬ್ರಾಹ್ಮಣ ಬರೀ ಬುದ್ಧಿವಂತ ಅಂತ ಇಲ್ಲ ಅವನು ಮಹಾ ಯೋಧ ಕೂಡ ಹೌದು ಅವರು ಎರಡು ಕಡೆ ಒಂದು ಕಡೆ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಇನ್ನೊಂದು ಕಡೆ ಸುಲ್ತಾನ್ ಬಥೇರಿ ಎರಡು ಕಡೆ ಯುದ್ಧ ನಡೀತಿರುವಾಗ ಸುಲ್ತಾನ್ ಬಥೇರಿಯಲ್ಲಿ ಬ್ರಿಟಿಷರನ್ನ ಹಿಮ್ಮೆಟ್ಟಿಸ್ತಾನೆ ಪೂರ್ಣಯ್ಯ ಆದರೆ ಶ್ರೀರಂಗಪಟ್ಟಣ ಆಗಲ್ಲ ಸಾಯೋಕ್ಕೆ ಎರಡು ದಿನ ಮುಂಚೆ ಅವನ್ನ ಸುಲ್ತಾನ್ ಬತೇರಿಯಿಂದ ಕರೆಸ್ಕೊಂಡ್ಬಿಡ್ತಾನೆ ಅವನ್ನೆಲ್ಲ ನೀವು ಓದಬೇಕು ನೀವು ಮತ್ತು ಅವನು ನಾನು ಯುದ್ಧದಲ್ಲಿ ಇವನ ಜೊತೆ ಇರ್ತೀನಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಥವಾ ಸಾವಿಗೆ ನಾನು ಸಿದ್ಧ ಅಂದಾಗ ಇಲ್ಲ ಮುಂದಿನ ಇದಕ್ಕೋಸ್ಕರ ನೀನು ಇರಲೇಬೇಕು ನನ್ನ ಕುಟುಂಬ ಮತ್ತು ಜನಗಳಿಗೋಸ್ಕರ ಅಂತ ಯುದ್ಧ ರಂಗದಿಂದ ಹೊರಗಡೆ ಕಳಿಸ್ತಾನೆ ಅವನನ್ನು ಸತ್ತ ನಂತರ ಅವನು ಹಿಂದಕ್ಕೆ ಬಂದಾಗ ಪೂರ್ಣಯ್ಯ ಅವನು ದೊಡ್ಡ ಷರತ್ ಏನು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಮಗ ಫತೇಹ ಹೈಜರ್ ಅವನನ್ನು ರಾಜ ಮಾಡಬೇಕು ಅಂತ ಕಡೆಗೆ ಬಿಟ್ಟಿ ಬ್ರಿಟಿಷ್ನವರು ಒಪ್ಪದೇ ಇದ್ದಾಗ ಕಡೆಯ ಷರತ್ತು ಏನು ಅಂದರೆ ಆ ಕುಟುಂಬದಲ್ಲಿ ಒಬ್ಬರ ಪ್ರಾಣಕ್ಕೂ ಆಗಬಾರದು ಕಡೆಗೆ ವಿಷಪ್ರಾಶನ ಕೂಡ ಆಗಬಾರದು ಅನ್ನುವ ಭಾಷೆಯನ್ನು ತೆಗೆದುಕೊಂಡು ನಂತರ ಆತ ದಿವಾನ ಆಗ್ತಾನೆ ಅವರ ನಂತರ ಜೈಲಿಗೆ ಕಳಿಸೋದಿಲ್ಲ ವೆಲ್ಲೂರಿನಲ್ಲಿ ಅವ್ರಿಗೆ ಅಂತ ಒಂದು ಹಳ್ಳಿ ಕೆಲವು ಹಳ್ಳಿಗಳನ್ನ ಸೇರಿಸಿ ಅವರು ಕೊಡ್ತಾರೆ ಮುನ್ನೂರೈವತ್ತು ಜನ ಸಂಸಾರಕ್ಕೆ ಕುಟುಂಬಕ್ಕೆ ಈ ವಿಷಯಗಳು ಮೊದಲು ನಮಗೆ ಗೊತ್ತಾಗ್ತಾ ಇರಲಿಲ್ಲ ತೊಂಬತ್ತರ ಸಮಯದಲ್ಲಿ ಶುರು ಮಾಡಿದ್ರಲ್ಲ ಆಗ ನಾವೆಲ್ಲ ಅಂದ್ಕೊಂಡಿದ್ದು ಇವರು ಹೇಳ್ತಿರೋ ಕೆಲವು ಸತ್ಯ ಆಗಿರಬಹುದೇನೋ ಅಂತ ಆದರೆ ಆತ ಯುದ್ಧ ಮಾಡಿದ್ದು ಯುದ್ಧ ಭೂಮಿಯಲ್ಲಿ ಸತ್ತಿದ್ದು ಅದು ಮಾತ್ರ ನಮಗೆ ಗೊತ್ತಿತ್ತು ಇವತ್ತು ನೀವು ಹೇಗೆ ತೆಗಿತೀರಿ ನೀವು ತೆಗಿತೀರಿ ಅಂತ ಹೇಳಿದಾಗ ಆ ಅವಧಿ ಸಾವಿರದ ಏಳುನೂರ ಎಂಬತ್ತ ಎರಡರಿಂದ ಸಾವಿರದ ಏಳುನೂರ ತೊಂಬತ್ತ ಒಂಬತ್ತು ಕರ್ನಾಟಕ ಚರಿತ್ರೆ ಏನಂತ ಆಗ್ತೀರಿ ನಾಲ್ಕು ಯುದ್ಧಗಳು ನಡೀತವೆ ಮೈಸೂರು ಆಂಗ್ಲರ ಯುದ್ಧ ಕ ಕರ್ನಾಟಕ ಬ್ರಿಟಿಷ್ ವಾರ್ ಅಂತಲೇ ಅದು ಇದಾಗಿದೆ ಎನ್ಸೈಕ್ಲೋಪೀಡಿಯಾ ಬಿಟಾನಿಕಾದಲ್ಲಿದೆ ಇಡೀ ವರ್ಲ್ಡ್ನಲ್ಲಿದೆ ಅದನ್ನು ಹೀಗೆ ಕಳಿಸ್ತೀರಿ ಹೊರಗಡೆಗೆ ನೀವು ಪಠ್ಯಪುಸ್ತಕದಲ್ಲಿ ತೆಗೆದುಬಿಟ್ಟು ಮಾತ್ರಕ್ಕೆ ವಾಸ್ತವ ಶಕ್ತಿ ಹೊರಟೋಗುತ್ತಾ ಏನು ನೀವು ಮಾತನಾಡ್ತಾ ಇರೋ ಮಾತುಗಳು ಅದು ಅರ್ಥ ಇದೆಯಾ ಇವತ್ತು ಈ ಮಾತಾದರೂ ಬೇಕಾ ಅಲ್ಲಿ ವೈಭವೀಕರಿಸಿದರೆ ವೈಭವೀಕರಿಸ್ಬೇಡಿ ನೀವು ಇವನು ಮರದ ನಾಲ್ಕು ಯುದ್ಧಗಳಾಯಿತು ಎರಡರಲ್ಲಿ ಗೆದ್ದ ಎಲ್ಲರಲ್ಲಿ ಸೋತ ಆ ಸಮಯದಲ್ಲಿ ಮತಾಂತರ ಆಯಿತು ಅಂತ ಹೇಳಿ ಅದು ಹೇಳಿದ್ರೆ ಯಾರೂ ಬೇಡ ಅನ್ನೋಕ್ಕಾಗೋದಿಲ್ಲ ಆದರೆ ಯುದ್ಧದಲ್ಲಿ ಅವನು ಸತ್ತ ಅನ್ನೋದನ್ನ ನೀನು ತೆಗ್ಯೋಕ್ಕಾಗಲ್ಲ ಅಲ್ವಾ ಮಕ್ಕಳು ಅಡ ಇಟ್ಟಿದ್ದ ಅನ್ನೋದನ್ನ ನೀನು ತೆಗಿಯೋಕ್ಕಾಗಲ್ಲ ಅಲ್ವಾ ಈ ಸಿಲ್ಕ್ ಬಿಸ್ನೆಸ್ ಬಂತು ಅನ್ನೋದನ್ನು ತೆಗಿಯೋಕ್ಕಾಗಲ್ಲ ಅಲ್ವಾ ಮತ್ತು ಎಲ್ಲದಕ್ಕಿಂತಲೂ ದೊಡ್ಡದು ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ಅದು ಒಬ್ಬರು ಇಬ್ಬರಲ್ಲ ಎಲ್ಲ ಕಡೆ ಕಲೆಕ್ಟ್ ಮಾಡಿ ಬಂದಿರುವ ಮಾಹಿತಿಗಳನ್ನ ನೋಡಿ ಆ ಕಾಲದಲ್ಲಿ ನೆದರ್ಲ್ಯಾಂಡ್ಸ್ ಅತ್ಯಂತ ಶ್ರೀ ಏನು ಅತ್ಯಂತ ಶ್ರೀಮಂತ ದೇಶ ಪರ್ ಕ್ಯಾಪಿಟಾ ಇನ್ಕಮ್ ವೈಯಕ್ತಿಕವಾಗಿ ಜನ ಗಳಿಸ್ತಾ ಇದ್ದೋ ಹಣ ಹೆಚ್ಚು ಮೊತ್ತ ಇದ್ದದ್ದು ನೆದರ್ಲ್ಯಾಂಡ್ಸ್ ಆದರೆ ಟಿಪ್ಪು ಸುಲ್ತಾನನ ಅವಧಿಯಲ್ಲಿ ಅವರೆಲ್ಲರೂ ಸಹ ಹೆಚ್ಚು ಕಡಿಮೆ ಮುನ್ನೂರು ಡಾಲರ್ ವರ್ಷಕ್ಕೆ ಹೆಚ್ಚು ಸಂಪಾದನೆ ಮಾಡ್ತಿರ್ತಾರೆ ಪ್ರತಿ ತಲಾ ಆದಾಯ ತಲಾ ಆದಾಯ ಇಡೀ ಜಗತ್ತಿನಲ್ಲೇ ಹೈಯೆಸ್ಟ್ ಆ ಹೈಯೆಸ್ಟ್ ಬರೀ ಮುಸ್ಲಿಮ್ರಿಗಿತ್ತ ಶೃಂಗೇರಿ ಇರಲಿಲ್ವಾ ಕೊಲ್ಲೂರಿನವ್ರಿಗೆ ಇರಲಿಲ್ವಾ ಇವತ್ತು ಕೊಲ್ಲೂರಿನಲ್ಲಿ ಯಾಕೆ ಸುಲ್ತಾನ್ ಪೂಜೆ ಅಂತ ಮಾಡ್ತಾರೆ ಯಾಕೆ ಮಾಡ್ತಾರೆ ಭಯಾನ ಅವರಿಗೆ ನಿಮ್ಮ ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ಭಯಾನ ಹೇಳಿ ಭೀತಿನಾ ಅಥವಾ ಸುಮ್ಮನೆ ನಡ್ಕೊಂಬೋದಿ ಅಂತ ಕುರುಡಾಗಿ ಮಾಡ್ತಿದ್ದಾರೆ ಅವ್ರು ಕುರ್ಡಾಗಿ ಮಾಡ್ತಿದ್ದಾರೆ ಅಂದರೆ ಖಂಡಿತ ಅವ್ರ ಬಗ್ಗೆ ನಾವು ಗೌರವ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ದೇವರು ಈ ಇದು ಅನ್ನೋ ಹೆಸರಿನಲ್ಲಿ ಮಹಾ ಇವರು ಕುರುಡರು ಅಂತ ಹೇಳಬೇಕು ಸ್ವಲ್ಪ ಅವ್ರ ಬಗ್ಗೆ ಗೌರವ ಇಟ್ಕೊಳ್ಳೋದಾದರೆ ಅವರು ಕೂಡ ಪ್ರಜ್ಞಾಪೂರ್ವಕವಾಗಿ ಇವತ್ತಿಗೂ ಕೂಡ ಅದನ್ನು ಅನುಸರಿಸ್ಕೊಂಡು ಬರ್ತಿದ್ದಾರೆ ಅದೇನು ತೋರಿಸುತ್ತೆ ಏನು ನೀವು ಮಾತನಾಡ್ತಾ ಇರೋದು ಪಠ್ಯ ಪುಸ್ತಕ ಪಠ್ಯ ಪುಸ್ತಕ ಅದ್ರ ಬಗ್ಗೆ ನಮ್ಮವರು ಪಠ್ಯಪುಸ್ತಕದಲ್ಲಿ ಮಾಡಿದ್ರೆ ಏನೂ ಆಗೋಗುತ್ತೆ ಏನೂ ಆಗಲ್ಲ ರೀ ಪಠ್ಯ ಪುಸ್ತಕದಿಂದ ನೀವು ತೆಗೆದ್ರೂ ಏನೂ ಆಗೋಲ್ಲ ಬಹುಶಃ ತೆಗೆದ ಮೇಲೆ ಆತನ ಅಧ್ಯಯನ ಇನ್ನೂ ಹೆಚ್ಚು ಬೇರೆ ಬೇರೆ ಜರುಗುತ್ತೆ ಆಗ ನೀವು ಆತನ ಬಗ್ಗೆ ಬರೆಯೋದು ನಾನೇ ಬರೀಬೇಕು ಅಂತಿರೋ ಅಥವಾ ಮುಂದೆ ತೆಗಿಬೇಕು ಅಂತಿರೋ ಸಿನಿಮಾ ಆಗಲಿ ಬರಿಬೇಕು ಅಂತ ಲೇಖನಗಳನ್ನಾಗಲಿ ತಪ್ಸೋಕ್ಕಾಗತ್ತಾ ನೀವು ಕಡೆ ಸಿನಿಮಾ ಮಾಡಿದಿರೋ ಒಂದಿನ ನನಗೆ ಇಬ್ಬರು ಇಬ್ಬರ ಬಗ್ಗೆ ಭಾಳ ಆಸಕ್ತಿ ವೈಯಕ್ತಿಕವಾಗಿ ಬೇರೆಯವರಿಗೆ ಈ ಥರ ಇರಬಹುದು ನನಗೆ ಒಂದು ಬಸವಣ್ಣ ಇನ್ನೊಂದು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವನು ಯಾವ ರೀತಿ ಅವನು ಅವನ ಸಾವನ್ನ ಹೆದರಿಸ್ತಾನೆ ಅದನ್ನು ನಾನು ಧೈರ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಂದ್ಕೊಳ್ತಾನೆ ಅದೇ ಕಾರಣಕ್ಕೆ ಬಸವಣ್ಣನ ನಂಗೆ ಭಾಳ ಇಷ್ಟ ಬಸವಣ್ಣನ ಗೊತ್ತಾಗ್ತಾ ಇದೆ ಏನು ದಂಗೆ ಆಗುತ್ತೆ ನಾನು ಇರೋ ಈ ಅಂತರ್ಜಾತಿ ವಿವಾಹದಿಂದ ಏನು ಬೇಕಾದ್ರೂ ಆಗಬಹುದು ಅಂತ ಹಿಂದಕ್ಕೆ ಹೋಗೋದಿಲ್ಲ ಆತ ಸಾವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ನನ್ನ ಕಣ್ಣಿಗೆ ಅವರಿಬ್ರು ಬೇರೆಯವರಿಗೆ ಕೃಷ್ಣದೇವರೇ ಕಾಣಿಸ್ಬಹುದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಣಿಸ್ಬಹುದು ಬೇರೆಯವ್ರಿಗೆ ಕಾಣಿಸ್ಬಹುದು ಇನ್ನು ಭಾಳ ಜನ ಇದ್ದಾರೆ ಆದರೆ ನನಗೆ ಆ ಇಬ್ಬರು ಬಹಳ ಇದು ಅದ್ರ ಬಗ್ಗೆ ನಾನು ಏನಾದ್ರು ಬರೆದ್ರೆ ಮಾತನಾಡಿದ್ರೆ ನೀವು ನಿಲ್ಸೋಕ್ಕಾಗತ್ತಾ ಸೊ ಹಾಗಾಗಿ ಈ ಪಠ್ಯಪುಸ್ತಕದಲ್ಲಿ ತೆಗೆದ್ರೆ ನಿಮಗೆ ಶೇಮ್ ಅದು ಶೇಮ್ ಏನು ಬರೀ ಪಠ್ಯಪುಸ್ತಕದಲ್ಲಿ ಬರೀ ಟಿಪ್ಪು ಇದೆಯಾ ಶಂಕರಾಚಾರ್ಯ ಇರೋದಿಲ್ವ ಶಂಕರಾಚಾರ್ಯ ಏನು ಕನ್ನಡದವ್ರ ಎಷ್ಟು ಜನದ್ದು ಬರ್ತದೆ ಎಷ್ಟು ಜನ ಇವ್ರದ್ದು ಬರ್ತದೆ ಕೃಷ್ಣದೇವರಾಗಿದ್ದು ಬರೋದಿಲ್ವ ಬೇ ಬೇರೆ ಅರಸರುಗಳು ಬರೋದಿಲ್ವ ನಮ್ಮ ದೇವರಾಜ ಹಸ್ಸು ಬರೋದಿಲ್ವಾ ಕೆಂಗಲ್ ಹನುಮಂತಯ್ಯ ಬರೋದಿಲ್ವ ಏನಲ್ಲಿ ನೀವು ತೆಗಿದರೆ ಅಥವಾ ಇಟ್ಟರೆ ಏನಾಗುತ್ತಲ್ಲಿ ಒಂದು ಇತಿಹಾಸದಲ್ಲಿ ನೀವು ದಾಖಲಿಸಬೇಕಾಗತ್ತೆ ಆ ಅವಧಿಯಲ್ಲಿ ಏನಾಯಿತು ಅಂತ ಆ ಅವಧಿ ತೆಯ್ಯೋಕ್ಕಾಗಲ್ಲ ಇದ್ರ ಜೊತೆಗೆ ನಾನು ಎದುರುಗಡೆ ನೋಡದೆ ಹೋದ್ರೂ ಫೋನಿನಲ್ಲಿ ಮಾತ್ರ ಮಾತನಾಡಿದ್ರು ಒಂದೆರಡು ಸಾರಿ ಮಾತನಾಡಿದ್ದೀನಿ ನನಗೆ ಭಾಳ ಗೌರವ ಇರೋದು ಆ ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ ಇವತ್ತು ಶಿಕ್ಷಣ ಮಂತ್ರಿ ಅವರು ಅಷ್ಟು ಸುಲಭವಾಗಿ ಅವರು ಬೇರೆ ಏನೇ ಇರಲಿ ಅವರು ಬಿ ಜೆ ಪಿನೇ ಹಿಂದೂ ಧರ್ಮವನ್ನು ಒಪ್ಕೊಂಡಿದ್ದಾರೆ ಮತ್ತು ಹಿಂದೂ ಧರ್ಮನೇ ಶ್ರೇಷ್ಠ ಧರ್ಮ ಅಂತ ಸಾರ್ತಾರೆ ಏನೇ ಸಾರಿದ್ರು ಸಹ ಅವರು ಕುರುಡ್ರಲ್ಲ ಅವರು ಯಾರೋ ಒತ್ತಡಕ್ಕೆ ಸಿಲುಕಿ ಕೆಲಸ ಮಾಡೋ ವ್ಯಕ್ತಿಗಳಲ್ಲ ಇವರು ಸೊ ಮಾಡ್ತಾರೆ ಅದೇ ರೀತಿ ಯಡಿಯೂರಪ್ಪನವ್ರು ಇದ್ದಾರಲ್ಲ ಕೇವಲ ನೆರೆ ಹಾವಳಿಗೆ ತತ್ತರಿಸಿ ಜನ ಹೀಗೆ ತತ್ತರಿಸಿ ಹೋಗಿದಾರೋ ಇವರು ಮುಖ್ಯಮಂತ್ರಿಯಾಗಿ ತತ್ತರಿಸಿ ಹೋಗಿದ್ದಾರೆ ಇಲ್ಲದರಿ ಇಂಥ ಸಣ್ಣ ವಿಷಯಕ್ಕೆಲ್ಲ ಅವರು ತಲೆ ಹಾಕ್ತಿದ್ರು ಅಥವಾ ಅದನ್ನು ರೇಕಪ್ ಮಾಡ್ತಿದ್ದರು ಎಳಿಸ್ತಿದ್ರು ಇಂಥ ಸಂಗತಿಗಳನ್ನಂತ ನನಗೆ ಅನಿಸೋದಿಲ್ಲ ದಯವಿಟ್ಟು ಇದನ್ನು ಬಿಡಿ ಇದು ಘನತೆಯ ವಿಷಯ ಅಲ್ಲ ನೀವು ಅಲ್ಲಿ ಪಠ್ಯ ಪುಸ್ತಕದಲ್ಲಿಟ್ಟರೂ ಪಠ್ಯ ಪುಸ್ತಕಗಳಲ್ಲಿ ಎಷ್ಟಿರುತ್ತೆ ಅದು ಏನೂ ಆಗೋದಿಲ್ಲ ಅದು ತೆಗೆಯೋದ್ರಿಂದ ಇನ್ನೂ ಹೆಚ್ಚು ಬೆಳಿತಾನೆ ಅಷ್ಟರ ಮಟ್ಟಿಗೆ ಹೇಳೋದಾದರೆ ನೀವು ತೆಗೆಯೋದ್ರಿಂದ ನಾನು ಟಿಪ್ಪುವಿನ ಅಭಿಮಾನ ಟಿಪ್ಪುವಿನ ಬಗ್ಗೆ ಅಭಿಮಾನ ಇಟ್ಕೊಂಡ್ರು ನಾನು ನೀವು ತೆಗೆದಷ್ಟು ಇನ್ನೂ ಬೆಳಿತಾನೆ ಬೆಳಿಲಿ ಅಂತ ಬಯಸ್ತೇನೆ ಆದರೆ ಜನಸಾಮಾನ್ಯರಲ್ಲಿ ಇದು ತಪ್ಪು ಸಂದೇಶವನ್ನು ಹರಡುತ್ತೆ ಸಾಕು ಇಷ್ಟು ಇಷ್ಟು ಕಾಲ ನೀವು ಮಾಡಿದ್ದೀರಲ್ಲ ಮೂವತ್ತು ವರ್ಷಗಳ ಕಾಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶುರುವಾಗಿ ಇವತ್ತರೆಗೂ ಮಾಡಿದ್ದೀರಲ್ಲ ಇವತ್ತು ಅವರು ಕೂಡ ತಮ್ಮ ಬದುಕಿನ ಇದಕ್ಕೋಸ್ಕರ ಒಂದು ರಕ್ಷಣೆಗೋಸ್ಕರ ಅವರು ಕೂಡ ಮೋದಿಯನ್ನು ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ನಾವೇ ಹೋಗ್ತಾ ಇಲ್ಲ ಕೆಲವು ಮುಸ್ಲಿಮ್ಸ್ ಹೋಗ್ತಾ ಇದ್ದಾರೆ ನಾವು ಅಪಾರವಾಗಿ ಮೆಚ್ಚುವ ಗೌರವಿಸುವ ರೋಷನ್ ಬೇಗಂತಹ ವ್ಯಕ್ತಿ ಅಲ್ಲಿ ಹೋಗ್ತಿದ್ದಾರೆ ಮತ್ತು ಅಲ್ಲೂ ಇನ್ನೂ ಕೆಲವರಿಗಾಗಲೇ ಹೋಗಿದ್ದಾರೆ ಮುಸ್ಲಿಮರು ಸೊ ಇದರಲ್ಲೂ ಸಹ ನೀವು ಈ ರೀತಿ ಮಾಡ್ತಾ ಹೋಗ್ತೀರಿ ಅಂದರೆ ಅದು ಖಂಡಿತ ಮನುಷ್ಯತ್ವದ ಲಕ್ಷಣ ಅಲ್ಲ ಬುದ್ಧಿವಂತಿಕೆಯ ಲಕ್ಷಣ ಅಲ್ಲ ತಿಳುವಳಿಕೆಯ ಲಕ್ಷಣ ಅಲ್ಲ ದಯವಿಟ್ಟು ಇದರಿಂದ ಹೊರಗಡೆ ಬನ್ನಿ ಸಮಸ್ಯೆಗಳು ಬಹಳ ಇದ್ದಾವೆ ಆ ಸಮಸ್ಯೆಗಳಲ್ಲಿ ಎಲ್ಲರೂ ಪರಿಹರಿಸಲಿಲ್ಲ ಅಂತ ಹೇಳಿ ಇಡೀ ಬಿ ಜೆ ಪಿ ಸರ್ಕಾರವನ್ನು ಬಯ ಟೀಕಿಸುವಷ್ಟು ನಾವೆಲ್ಲ ಅಪ್ರಬುದ್ಧರಲ್ಲ ನಮಗೆಲ್ಲ ಅರ್ಥ ಆಗ್ತಾ ಇದೆ డైవిట్ గారు ఇదొక వరగడే बनी ఇదను నిల్సి నమస్కారం